गणनायकाय गणदेवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशाय धनसंपदः।
ವೇದಿಕೆ ಮೇಲಿರುವಂತಹ ಹಿರಿಯರಿಗೂ ಅವರ ಅನುಭವ ಮಾತು ಹಂಚಿಕೊಂಡ್ರು. ಪ್ರತಿ ಸಾರಿ ವೇದಿಕೆಯಲ್ಲಿ ಬಂದಾಗ ಒಂದು ಹೇಳ್ತೀನಿ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ನಾವೇನೇ ಒಂದು ಹೆಜ್ಜೆ ಹೋಗಬೇಕು ಅಂದರೆ ಗುರುವೇ ಮೂಲ. ಆ ಗುರು ಮೊದಲು ತಾಯಿ ತಂದೆ, ಆಮೇಲೆ ನಮಗೆ ವಿದ್ಯೆ ಕಲಿಸೋ ಆಚಾರ್ಯರು. ಈ ಒಂದು ಅರುಣೋದಯ ಸ್ಥಳಕ್ಕೆ ಬಂದಿದ ತಕ್ಷಣ ಖುಷಿಯಾಗಿದ್ದೇನೆಂದರೆ ಪ್ರತಿಯೊಂದು ಸಿಟಿನಲ್ಲಿರೋ ಸ್ಕೂಲೆಲ್ಲನೂ ಮಾಡ್ರನ್ ಆಗ್ತಾ ಇದೆ. ಎಲ್ಲೋ ಇರೋ ಅಮೇರಿಕಾ ಆ ಕಲ್ಚರ್ನೆಲ್ಲ ಕರ್ಕೊಂಬಂದು ಎಜುಕೇಷನ್ ಕೊಡ್ತಾ ಇದ್ದಾರೆ. ಅರುಣೋದಯಲ್ಲಿ ನೋಡ್ತಾ ಇದ್ದೆ, ನೇಗಿಲು ಹಿಡಿದ ರೈತನ ಒಂದು ಇದನ್ನು ಕಾನ್ಸೆಪ್ಟಲ್ಲಿ ಕಟ್ತಾ ಇದ್ದಾರೆ. ನಮಗೇನು ಬೇಕಾಗಿದೆ ಅನ್ನೋದನ್ನು ಇವತ್ತು ನಾವು ನಮ್ಮ ಮಕ್ಕಳನ್ನ ಕಳಿಸ್ಬೇಕಾಗಿದೆ. ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ, ಏನು ಕಲಿಬೇಕು. ಪ್ರತಿಯೊಂದು ತಾಯಿ ತಂದೆ ಎಲ್ಲಿದ್ದೀರಾ, ನೀವು ಎಷ್ಟು ದೇವ್ರನ್ನ ಪೂಜೆ ಮಾಡ್ತಿರೋ ಅದ್ರ ಜೊತೆಗೆ ನಮ್ಮ ಭಾರತ ಸಂವಿಧಾನ ಇದೆ. ಆ ಸಂವಿಧಾನ ಪುಸ್ತಕ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿ, ಅದರಲ್ಲಿರೋ ಪ್ರತಿಯೊಂದು ವಿಧಿನ ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡಿ. ಯಾಕೆಂದರೆ ಈ ಭಾರತದಲ್ಲಿ ಹುಟ್ಟಿರುವಂಥ ಪ್ರಜೆ ನಾವು ಧನ್ಯರು. ನಮಗೆ ಆ ಸಂವಿಧಾನ ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಾಗ್ಬೋದು, ಅವರು ಕೊಟ್ಟಂಥ ಒಂದು ಇದರಿಂದ ನಾವೆಷ್ಟು ಒಳ್ಳೆ ಎಜುಕೇಷನ್ ತೊಗೊಳಕ್ಕಾಗ್ತಾ ಇದೆ. ಮತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಹುಟ್ಟಿರೋಂಥ ಒಬ್ಬ ವ್ಯಕ್ತಿ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು, ಇಲ್ಲ ನಮ್ಮ ಸಾಹೇಬರೇ ಇದಕ್ಕೆ ಒಬ್ಬ ಜಡ್ಜ್ ಆಗಿ ಅವರ ಒಂದು ಜೀವನನ ನಡೆಸೋದಕ್ಕೆ ಸಾಧ್ಯ. ಮತ್ತು ಒಂದು ಗೌರವಯುತವಾಗಿ ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ. ನಾವು ಪ್ರತಿ ಸಾರಿ ನಮ್ಮ ಮಕ್ಕಳಿಗೆ ಆ ಸಂವಿಧಾನದಲ್ಲಿ ಏನಿದೆ ಅದನ್ನು ತಿಳಿಸಿ. ಆ್ಯಂಡ್ ನನ್ನ ಸಾರ್ ಹತ್ರವೂ ಅದೇ ಹೇಳ್ತಾ ಇದ್ದೀನಿ, ಸರ್ ಕಾಲೇಜಲ್ಲಿ ಸ್ಕೂಲಲ್ಲಿ ಪ್ರತಿದಿನ ಸಂವಿಧಾನ ಸ್ವಲ್ಪ ಪಾಠ ಮಾಡಿ ಎಲ್ಲರಿಗೂ. ಯಾಕಂದರೆ ಫಸ್ಟು ನಾವು ಗೌರವಿಸೋದು ಏನನ್ನ ಗೌರವಿಸ್ಬೇಕು, ಯಾರನ್ನ ಗೌರವಿಸ್ಬೇಕು, ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗತ್ತೆ. ಮತ್ತು ಏನು ಸಾಧನೆ ಮಾಡಬೇಕು, ಏನು ಗುರಿ ಇದೆ ಅಂತ ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬರು ಇನ್ಸ್ಪಿರೇಷನ್ ಅಂದರೆ ಯಾರಾದರೂ ಒಬ್ಬರು ಸಾಧಕರಿದ್ದಾರೆ ಅವ್ರ ಥರನೇ ಆಗಿ ಅಂತ ಹೇಳೋದಕ್ಕಿಂತನೂ ಅವ್ರಿಗೆ ನಾವು ಅದನ್ನು ಹೇಳೋದಕ್ಕಿಂತ ಮುಂಚೆ ಮಕ್ಕಳಿಗೆ ಏನಾಗಬೇಕು, ಸಹಾನುಭೂತಿ ಅಂದರೆ ಈ ಸಮಾಜದಲ್ಲಿ ಕಷ್ಟದಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಕರುಣೆ ಮತ್ತು ಅವ್ರ ಬಗ್ಗೆ ಏನು ತೋರಿಸ್ಬೇಕು ಒಂದು ಮಾನವೀಯತೆ ಮೌಲ್ಯಗಳನ್ನ ಕಲಿಸ್ಕೊಡಿ. ಏನೇ ಕಷ್ಟ ಬಂದರೂ ಅದನ್ನು ಎದುರಿಸೋ ಒಂದು ಶಕ್ತಿ ಕಲಿಸ್ಕೊಡಿ. ಅವನು ಏನು ಆಗಬೇಕು ಅಂತಿದ್ದಾನೆ ಅವನು ಆಗ್ತಾನೆ. ಈಗೆಲ್ಲ ನಮ್ಮಲ್ಲಿ ನೋಡ್ತಾ ಇದ್ದೀವಿ ಮೊಬೈಲ್ ಒಂದು ಗೇಮ್ ಆಡ್ತಾರೆ, ನಾವು ಅಷ್ಟು ಪ್ರೀತಿಯಿಂದ ಮಕ್ಕಳನ್ನ ಬೆಳೆಸ್ತೀವಿ, ಅವನು ಏನೋ ಒಂದು ಮಾಡ್ಕೊತಾನೆ, ನಾವು ಊಟ ಮಾಡಲ್ಲ ಇಲ್ಲ ನಮಗೇನೋ ಆರೋಗ್ಯ ಕೆಡುತ್ತೆ. ಅದೆಲ್ಲ ಗೆಲ್ಸೋದಕ್ಕೆ ತಂದೆ ತಾಯಿ ಪ್ರೇರಣೆಯಾಗಿ ಅವ್ರಿಗೆ ಶಕ್ತಿ ತುಂಬಿಸ್ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ, ತಂದೆ ದುಡ್ಕೊಂಬರ್ತಾನೆ, ಮನೆಯಲ್ಲಿರೋ ತಾಯಿ ಕಷ್ಟಪಟ್ಟು ಅಡುಗೆ ಮಾಡಿರ್ತಾರೆ, ಭಯ ಅಯ್ಯೋ ನನ್ನ ಮಗ ಏನಾಗ್ಬಿಡ್ತಾನೋ ನನ್ನ ಮಗಳು ಏನಾಗ್ಬಿಡ್ತಾಳೋ. ನೀವು ಭಯ ಪಡೋದು ಬೇಕಾಗಿಲ್ಲ, ಅವರಲ್ಲಿ ಪ್ರತಿದಿನ ಧೈರ್ಯ ತುಂಬಿ. ಅವ್ರ ಅಕ್ಷರ ಕಲಿತಾರೆ, ಎಲ್ಲ ಕಲಿತಾರೆ, ಆದರೆ ಅವರು ನಿರ್ಧಾರ ತೊಗೊಳೋದಕ್ಕೆ ಅವ್ರಿಗೆ ಬಿಡಿ. ಚಿಕ್ಕ ವಯಸ್ಸಿಂದನು ಏನು ನಿರ್ಧಾರ ತೊಗೊಬೇಕು, ಏನಾಗಬೇಕು ಅಂತಿದ್ದಾನೆ ಅದಕ್ಕೆ ಸಪೋರ್ಟ್ ಮಾಡಿ. ಸುಮ್ಮನೆ ನಾನು ಒಂದು ಚಾಕ್ಲೇಟ್ ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಾರೋ ಅದಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಚಿತ್ರ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡಿ. ಹಾಂ ಡ್ರಾಯಿಂಗ್ ಮಾಡ್ತಾ ಇದ್ದಾನಾ, ಓಕೆ. ಪ್ರತಿಯೊಂದು ಇದರಲ್ಲೂ ಕೆಲಸನೇ ನನ್ನ ಮಗ ದೊಡ್ಡವನಾಗಿ ಒಂದು ಕೆಲಸ ಓದ್ಬಿಟ್ಟು ಒಂದು ಕೆಲಸ ತೊಗೊಳ್ಳಿ ಅಂತ ಅನ್ನೋದಕ್ಕಿಂತನು. ಈಗ ಸಂಗೀತ ಕಲಿತ್ರೆ ಅದು ಕೂಡ ಒಂದು ವಾಣಿಜ್ಯನೇ, ಅದರಲ್ಲೂ ಒಂದು ಕೆಲಸ ಇದೆ, ಸಾಕಷ್ಟು ಅವಕಾಶಗಳಿದೆ. ಒಂದು ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲದರಲ್ಲೂ ಅವಕಾಶ ಇದೆ. ಮಕ್ಕಳು ಯಾವುದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅದನ್ನು ಅವ್ರಿಗೆ ಕಲಿಸಿ, ಮತ್ತು ಸಮಾಜಕ್ಕೆ ಒಳ್ಳೆಯನಾಗಿ ಅವನ್ನ ಏನು ಹೇಳ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಲ್ವ, ಒಂದು ಬಟ್ಟೆ ನಾವು ತಯಾರು ಮಾಡಬೇಕಂದ್ರೆ ಒಂದು ಚಿಟ್ಟೆ ಯಾವ ರೀತಿ ಬರುತ್ತೆ ನಮ್ಮ ಸಿಲ್ಕ್ ತೆಗಿತೀವಲ್ವ, ಅದೇ ರೀತಿ ಒಂದು ಮಗುನ ನಾವು ಮೇಲಕ್ಕೆ ತೊಗೊಂಡ್ಬರ್ಬೇಕು ಮನೆಯಲ್ಲಿ ನೀವು ಏನೇ ಮಾಡಬೇಕಾದ್ರೆ. ಮತ್ತು ಪ್ರತಿಯೊಂದು ಎಜುಕೇಷನ್ ಏನೇ ಇದ್ರೂ ಒಂದು ಮನೆ ಕಟ್ಟೋದಕ್ಕೆ ತಳಪಾಯ ಮಾತ್ರ, ಆ ಮನೇನ ಕಟ್ಟಿದ ಮೇಲೆ ಹೇಗೆ ಬದುಕಬೇಕು ಅನ್ನೋದು ಅವರೇ ಕಲಿಬೇಕು. ನಿಮ್ಮ ಬೇರೆ ಏನು ಹೇಳೋಕ್ಕೆ ಬರ್ತಾನೇ ಇಲ್ಲ, ನೋಡ್ತಾ ಇದ್ರೆ ತುಂಬ ಇದಾಗ್ತಾ ಇದೆ. ಯಾಕಂದರೆ ಎಲ್ಲ ತಂದೆ ತಾಯಿರ ಆಸೆ ಇದೆ, ಅದೇ ರೀತಿ ನನ್ನ ತಂದೆ ನನ್ನ ತಾಯಿ ನಾನು ಹೇಳಬೇಕು ಅಂದರೆ ಹೆಮ್ಮೆ ಪಡ್ತೀನಿ. ನಾನೊಬ್ಬ ಟೈಲರ್ ಮಗ ಅನ್ನೋದಕ್ಕಿಂತ ನನ್ನ ತಂದೆ ನನಗೆ ಹೇಳ್ಕೊಟ್ಟಂಥ ಧೈರ್ಯ, ನೀನೇನಾದರೂ ಮಾಡು ಧರ್ಮ ಸತ್ಯನ ಬಿಟ್ಟೋಗ್ಬೇಡ, ಎಲ್ಲಾದರೂ ಹೋಗು, ನೀನು
ಯಾರಿಗೂ ಮೋಸ ಮಾಡಬೇಡ. ಮೋಸ ಅಂದ್ರೆ ಏನು, ಯಾರ ಹತ್ರನೂ ಏನೋ ತಗೊಳೋದು ಇಲ್ಲ. ನಿನಗೆ ಬೇಕಾ ಕೇಳಿ ತಗೋ, ಕೊಡಲ್ವಾ ಬೇಡ, ಕೊಟ್ಟರೆ ತಗೋ ಇಲ್ಲಾಂದರೆ ಬೇಡ. ಹಾಗೆ ಅದೇ ರೀತಿ ನನ್ನ ಗುರುಗಳು, ನಾನು ಓದ್ತಾ ಇದ್ದೆ, ಗುರುಗಳೇ ಏನು ಓದಲಿ, ಏ ನೀನು ಏನಾದರೂ ಓದೋ, ತಲೆಯಲ್ಲಿ ಬಿದ್ದಿರೋ ಅಕ್ಷರ ಯಾವತ್ತೂ ವೇಸ್ಟ್ ಆಗೋಲ್ಲ, ಓದ್ತಾ ಇರು. ಆರ್ಮಿನಲ್ಲಿ ಇದ್ಬೇಕಾದ್ರೆ ಓದೋದು ಕಷ್ಟ ಅಂತ ಹೇಳ್ತಾರೆ. ಸುಮಾರು ನಾನು 7 ಡಿಗ್ರಿ ಸಂಪಾದನೆ ಮಾಡಿದೆ ಆರ್ಮಿನಲ್ಲಿರಬೇಕಾದ್ರೆ. ಕರೆಸ್ಪಾಂಡೆನ್ಸಲ್ಲೇ ರೆಗ್ಯುಲರ್ ಓದೋಕ್ಕೆ ನನಗೆ ಆಗಿಲ್ಲ. ಯಾವಾಗಲೂ ಕೇಳ್ತಾ ಇರ್ತಾರೆ, ಏನು ಇಷ್ಟೆಲ್ಲ ಓದ್ತೀಯ ನೀನು, ಹುಚ್ಚನ ಅಂತ. ಆ ಹುಚ್ಚುತನ ಇದೆ, ಓದಬೇಕು ಅಂತ. ಓದಬೇಕಾದ್ರೆ ಹುಚ್ಚುತನ, 12 ಡಿಪ್ಲೊಮಾ ಮಾಡಿದೆ. ಬರೀ 2 ತಿಂಗಳು ರಜಾ ಬರುತ್ತೆ. ಪೋಸ್ಟಿಂದ ಮನೆಗೆ ಬಂದರೆ ನಾನು ಯಾರಲ್ಲಿ, ಎಲ್ಲರೂ ಮದುವೆ ಇರುತ್ತೆ, ಎಲ್ಲ ಇರುತ್ತೆ, ಅಲ್ಲೋಗಿ ಏನೋ ಮಾಡಬೇಕು ಆ ಥರ ಇಲ್ಲ. ಜಸ್ಟ್ ಓದಬೇಕು, ಏನಾದರೂ ಒಂದು ಅವಕಾಶ ಅಂದರೆ ಇಲ್ಲೋದ್ರೆ ನನಗೆ ಕೆಲಸ ಸಿಗುತ್ತೋ ಇಲ್ಲ ಇನ್ನೋದ್ರೆ ನನ್ನ ಜೀವನ ಏನಾಗುತ್ತೋ ಗೊತ್ತಿಲ್ಲ, ಆರ್ಮಿಯಿಂದ ಬಂದರೆ ಏನಾಗುತ್ತೆ ಅಂತ. ಸೊ ರಿಟೈರ್ಡ್ ಆಗಿ 16 ವರ್ಷ ಸರ್ವಿಸ್ ಮಾಡಿ ಬಂದಮೇಲೆ KS ಅಂದರೆ ನನಗೇನೂ ಗೊತ್ತಿಲ್ಲ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದರೆ ಜನಗಳಿಗೆ ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನಾನು ಬಂದಿರೋ ಜನಗಳು ಬಡತನದಲ್ಲಿದ್ದಾರೆ, ಅವ್ರಿಗೆ ಏನಾದರೂ ಮಾಡಬೇಕು, ಬಡತನದಲ್ಲಿ ಏನು ಮಾಡ್ಬೋದು. ಎಕ್ಸಾಮ್ ಇತ್ತು, ಎಕ್ಸಾಮ್ ಬರೆದೆ, ಅದನ್ನು ಯಾರೋ ಒಬ್ಬರು ಹೇಳ್ಕೊಟ್ರು, ಇಲ್ಲಪ್ಪ ನೀನು ಈ ದಾರಿಗೆ ಹೋಗು, ಆ ದಾರಿ ಹಿಡ್ಕೊಂಡು ಎಕ್ಸಾಮ್ ಬರಿತಾ 155 ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ 4 ವರ್ಷದಲ್ಲಿ. 35 ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ. ಪ್ರೆಸೆಂಟ್ಲಿ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ರು ಸಹ. ನನಗೆ ಇನ್ನೂ ಒಂದು ಆಸೆ ಏನಿದೆ ಅಂದರೆ ಜನಗಳಿಗೆ ಏನಾದರೂ ಒಂದು ಮಾಡಬೇಕು, ಓದಬೇಕು. ಮತ್ತು ನಿಮ್ಮಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡಿ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದರೆ, ಒಬ್ಬ IAS ಆದರೆ, KS ಆದರೆ ಜನಗಳಿಗೆ ಏನು ಸೇವೆ ಮಾಡ್ಬೋದು ಅಂತ. ನಾವೆಲ್ಲ ಹೇಳ್ತೀವಿ, ಇವತ್ತು ವಿವೇಕಾನಂದರ ಜಯಂತಿ ಸಹ. ವಿವೇಕಾನಂದರು ಏನು ಕನಸು ಕಾಣ್ತಾ ಇದ್ರು, ಸಮಾಜದಲ್ಲಿ ಒಳ್ಳೇದು ಮಾಡಬೇಕು, ಸಮಾಜ ಸಂಸ್ಕೃತಿ ಉಳಿಸ್ಬೇಕು ಅಂದರೆ ತಾವುಗಳು ತಮ್ಮ ಮಕ್ಕಳಲ್ಲಿ ಈ ಮುಂದಿನ ಸಮಾಜ ಯಾವ ರೀತಿ ಇರಬೇಕು ಅವ್ರಿಗೆ ಹೇಳ್ಕೊಡಿ. ನಾವು ಬರೀ ನಾವು ಸರ್ಕಾರ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತೀವಿ. ನಿಮ್ಮ ಮಕ್ಕಳಲ್ಲಿ ಬೆಳೆಸಿ, ನೀನು ಅದು ಅಧಿಕಾರಿ ಆದರೆ ನೀನು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀಯ, ಕೇಳೋ ರೈಟ್ಸ್, ತಪ್ಪನ್ನ ಎದೆ ತಟ್ಟಿ ಕೇಳಬೇಕು. ಆವತ್ತಿನ ದಿನ ನಾವು ಸಮಾಜನ ಬದಲಾಯಿಸೋಕ್ಕಾಗತ್ತೆ. ತಪ್ಪು ಮಾಡ್ತಾ ಇದ್ದಾರೆ ನಾವು ತಲೆ ತಗ್ಗಿಸ್ಕೊಂಡೋದ್ರೆ ಸಮಾಜ ಬದಲಾಗಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬೆಳೆಸಬೇಕಾಗಿರೋದು ಅದೇ ಗುಣ, ಒಂದು ಧೈರ್ಯ, ಸಹಾನುಭೂತಿ, ಕರುಣೆ, ಮಾನವೀಯತೆ. ಇವು 4 ಮಕ್ಕಳನ್ನ ಬೆಳೆಸಿ, ಏನೇ ಇಲ್ದಿರೋ ಅವ್ರ ಕಷ್ಟನ ಪಾರ್ ಮಾಡ್ತಾರೆ, ಎಜುಕೇಷನ್ ಅವ್ರು ಬಂದೇ ಬರುತ್ತೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕ್ತಾರೆ ಅಂತ ಹೇಳ್ತಾ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರಸ್ತ. ಜೈ ಕರ್ನಾಟಕ ಮಾತೆ, ಜೈ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದರ ಬಾಂಧವರೇ, ವೇದಿಕೆಯ ಮುಂದುಗಡೆ ಆಸೀನರಾಗಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ಇವತ್ತು ಈ ಸಮಾರಂಭಕ್ಕೆ ಬರಬೇಕು ಅಂತ ನನಗೆ ಕೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಯಾಕೆಂದರೆ ನನಗೇನು ಪ್ರಪಂಚಕ್ಕೆ ಮಾರ್ಗದರ್ಶಿ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಜಯಂತಿ ಇವತ್ತಾಗಿರೋದಕ್ಕೋಸ್ಕರ ಇವತ್ತಿನ ದಿವಸ ಸೆಲೆಕ್ಟ್ ಮಾಡಿಕೊಳ್ಳೋದು, ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸು ಇವತ್ತು ಅವ್ರು ಜ್ಞಾಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಹಬ್ಬನೇ ಸರಿ. ಏಕೆಂದರೆ ಒಳ್ಳೆಯ ಸಂಪ್ರದಾಯ ಬೆಳೆದ್ಕೊಂಬರೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಅನಾದಿ ಕಾಲದಿಂದಲೂ ನಮಗೆ ಏನಿಲ್ಲದೆ ಅಂತ ಹೇಳಿದ್ರೆ, ಈಗ ನಮ್ಮ ಮಕ್ಕಳು ಹೇಳಿದಾಗೆ ತಮಸೋಮ ಜ್ಯೋತಿರ್ಗಮಯ ಅಂತ, ಕತ್ತಲಿನಿಂದ ಬೆಳಕು ಕಡೆ ಹರಿಸು ಅಂತ ಹೇಳ್ಬಿಟ್ಟು. ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಜ್ಯೋತಿ ಬೆರಗಿಸಿದ್ದು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಕತ್ತಲನ್ನು ತಿರುಗಿಸಿ. ಆದರೆ ಇವತ್ತಿನ ದಿವಸ ಸಮಾಜದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಹುಟ್ಟುಹಬ್ಬ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಮಾಡೋದು ಹೇಗೆ ಅಂತ, ಒಂದು ದೊಡ್ಡ ಕೇಕ್ ಒಂದು ತರಿಸಿ ಅದ್ರ ಮೇಲೊಂದು 10 or 12 ಅದು ಎಷ್ಟು ವರ್ಷ ಆಗಿರ್ತೋ ಅಷ್ಟು ಕ್ಯಾಂಡಲ್ಗಳು ಇಟ್ಬಿಟ್ಟು ಅದು ಅಂಟಿಸಿರೋ ಕ್ಯಾಂಡಲ್ನ ಊದೋದು, ಅಂದರೆ ಬೆಳಕಿಂದ ತಿರ್ಗಾ ಕತ್ಲ ಕಡೆ ತೊಗೊಂಡೋಗು ಅಂತ ಹೇಳೋದು. ಆಮೇಲೆ ಅದನ್ನೆಲ್ಲ ಊದ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಗಾಳಿನೇ ಬರೋಲ್ಲ, ಆ ಎಂಜಲೇ ಬೀಳಬೇಕು. ಅದೇ ನೈವೇದ್ಯ ಥರ ಎಲ್ಲರಿಗೂ ಮುರಿದು ಕೊಡೋದು. ಇದು ಯಾವ ಸಂಪ್ರದಾಯ?
ಲಾರ್ಡ್ ಮೆಕಾಲೆ ಅಂತ ಒಬ್ರು ಇವಾಗೇನು ಐ ಪಿ ಸಿ ಬರೆದ್ರಲ್ಲ ಅವರು 1849ರಲ್ಲಿ ಒಂದು ಮಾತು ಹೇಳ್ತಾರೆ, ಭಾರತೀಯರು ಎಲ್ಲಿ ತನಕ ಭಾರತೀಯ ಸಂಪ್ರದಾಯನ ಬೆಳೆಸ್ಕೊಂಡಿರ್ತಾರೋ ಅಲ್ಲಿ ತನಕ ಅವ್ರನ್ನ ಮುರಿಯೋಕ್ಕಾಗಲ್ಲ. ಯಾವಾಗ ನಮಗೆ ಪಾಶ್ಚಿಮಾತ್ಯ ಸಂಸ್ಕೃತಿನ ನಾವು ಅವ್ರನ್ನ ಬಿಡ್ತೀವಿ ಆವಾಗ ನಾವು ಕೆಡ್ತೀವಿ. ಅಂದರೆ ಇವತ್ತಿನ ದಿವಸ ಒರಿಜಿನಲ್, ಯಾಕೆಂದರೆ ನಿಮ್ಮ ಶಾಲೆಯ ಆವರಣಕ್ಕೆ ಬಂದಾಗ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ನಾಗರಿಕ ಸಂಸ್ಕೃತಿ, ಅದನ್ನ ಮನವರಿಕೆ ಮಾಡೋದು, ಜ್ಞಾಪಕ ಮಾಡುವಂಥದ್ದು ಮೇಂಟೈನ್ ಮಾಡಿದಿರಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅದೇನು ಇದೊಂದು ಮ್ಯಾಕ್ರೋ ಲೆವೆಲಲ್ಲಿ ಎಷ್ಟು ಅರ್ಜುನ ಆಗಿದೆ, ಅದು ಮೇಂಟೈನ್ ಮಾಡಬೇಕು. ಇವತ್ತು ಮೆಟ್ರೋ ಆಯಿತು, ಲಿಫ್ಟ್ ಬಂತು, ಹೊರಳು ಹೋಯಿತು, ಮಿಕ್ಸಿ ಬಂತು. ಹೀಗೆ ಮನುಷ್ಯ ಯಾವಾಗ ಅವನು ಸೋಮಾರಿ ಆಗ್ತಾ 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 ನಿಜವಾಗ್ಲೂ ಹೊಸ ಹೊಸ ಕಾಯಿಲೆಗಳು ಶುರುವಾಯಿತು. ಎರಡನೇದು, ಈಗ ಇಲ್ಲಿ ಇಲ್ಲಿ ಭಾಳ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಆಶಾಪೂರ್ವಕ ಇಟ್ಕೊಂಡು ಅವ್ರ ಜೀವನದಲ್ಲಿ ಯಾವ ರೀತಿ ಬೆಳೀತಾರೆ ಮುಂದಕ್ಕೆ, ನಮಗೆ ವಯಸ್ಸಾಗೋ ಹೊತ್ತಲ್ಲಿ ಬೇರೆಯವ್ರಿಗೆ ಹೊರೆ ಮಾಡ್ದಂಗೆ, ಕೆಟ್ಟ ಹೆಸರು ತರ್ದಂಗೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತೇಳ್ಬಿಟ್ಟು ಇವತ್ತಿನ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಮಕ್ಕಳನ್ನ ಬೆಳೆಸೋ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ನಿಮಗನ್ಸುತ್ತೆ ನನ್ನ ಮಗ ದೊಡ್ಡ ಮೇಸ್ಟರ್ ಆಗಬೇಕು, ದೊಡ್ಡ ಲಾಯರ್ ಆಗಬೇಕು, ದೊಡ್ಡ ಜಡ್ಜ್ ಆಗಬೇಕು, ದೊಡ್ಡ ಡಾಕ್ಟರ್ ಆಗಬೇಕು. ಇವಾಗ ಬರೀ ಮಾರ್ಕ್ಸ್ ಕಾರ್ಡ್ಗಳನ್ನ ಇಟ್ಕೊಂಡು ಬೆಳೆದ್ಬಿಟ್ಟಾಗಲ್ಲ. ಆ ಮಾರ್ಕ್ಸ್ ಕಾರ್ಡ್ ಏನಿದ್ರು ಕೂಡ ಜೀವನದಲ್ಲಿ ಸ್ವಲ್ಪನೇ. ನೀವು ಮನೆಯಲ್ಲಿ ಕಲಿಸೋ ಸಂಸ್ಕೃತಿ, ಮನೆಯಲ್ಲಿ ಊಟ ತಿಂಡಿ ಮಾಡೋ ರೀತಿ, ಬಟ್ಟೆ ಬರೆ, ಅವ್ರ ವೇಷಭೂಷಣಗಳು, ಅವ್ರು ಯಾವ ರೀತಿ ನಡೆಸ್ಕೋಬೇಕು ಅಂತ ಯಾವ ರೀತಿ ತಂದೆ ತಾಯಿಗಳು ಕಲಿಸ್ತಾರೆ ಅದೇ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತೇಳಿದ್ರೆ ನೀವು ಮನೆಯಲ್ಲಿ ಬೆಳೆದವರು ಯಾವತ್ತೂ ಅಷ್ಟೇ, ಮುಂದಕ್ಕೆ ಆ ತೊಂದರೆ ತಪತ್ರ ಆದಾಗ ಯಾವ ತಂದೆ ತಾಯಿನಪ್ಪ ಇವ್ರನ್ನ ಬೆಳೆಸಿದ್ರು ಅಂತ ಒಳ್ಳೆಯವ್ರಿಗೂ ಅಂತಾರೆ, ಕೆಟ್ಟವ್ರಿಗೂ ಅಂತಾರೆ. ಆದ್ದರಿಂದ ಆ ಗಿಡಕ್ಕೆ ಟ್ರೀ ಗಾರ್ಡ್ ಥರ ಒಂದು ಕಡೆ ಶಾಲೆ ಮನೆ ಎರಡೂ, ಆ ಗಿಡನ ಸ್ವಲ್ಪ ದಿವಸ ಕಾದ್ರೆ ಅದು ಒಂದು ಮರ ಆದಮೇಲೆ ಅದೇ 4 ಜನಕ್ಕೆ ನೆರಳು ಕೊಡುತ್ತೆ. ಅಬ್ದುಲ್ ಕಲಾಂ ಸಾಹೇಬರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಈ ಥರ ಅನೇಕ ಮಹನೀಯರು ಎಲ್ಲರೂ ಅಲ್ಲ ಒಂದಲ್ಲ ಒಂದು ದಿವಸ ಈ ಥರ ಪ್ರೈಮರಿ ಸ್ಕೂಲಲ್ಲಿ, ಆಮೇಲೆ ಹೈಸ್ಕೂಲಲ್ಲಿ, ಜೂನಿಯರ್ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದವರು ಅದನ್ನು ನಡೆಸ್ಕೊಂಡು ನೀವು ಜ್ಞಾಪಿಸ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ದಾಖಲಾದರೆ 500,000 ಹೇಳ್ತಾರೆ ಸಂಸ್ಕೃತ. 500,000 ಹೇಳೋದಕ್ಕೆ ಮುಂಚೆ ಹೇಳ್ತೇನೆ, ಇವು ನಮ್ಮಲ್ಲಿ ಯಾರನ್ನ ನಮ್ಮ ಮುಂದೆ ನಿಂತ್ಕೊಂಡು ನಮ್ಮನ್ನ ಬಿಡದೇನೆ ಒಳ್ಳೆ ಬಕಪಕ್ಷಿ ಥರ ಕಾಯ್ತಾ ಇದ್ದಾನೆ ಅಂತ ಹೇಳ್ತೀವಲ್ಲ, ಆ ರೀತಿ ಒಬ್ಬ ವಿದ್ಯಾರ್ಥಿಗೆ 500,000 ಇರಬೇಕು. 500,000 ಯಾವುದು ಅಂತ ಹೇಳಿದ್ರೆ ಕಾಕ ಚೇಷ್ಟ, ಆತ ಚೇಷ್ಟೆಯಲ್ಲಿ ಕಾಗೆ ಥರ ಇರಬೇಕು, ಒಂದು ಕಡೆ ಕೂತ್ಕೊಳ್ಳಲ್ಲ, ಅದು ಒಂದು ತನ್ನ ಹಾಕಿದ್ರೆ ಬೇರೆಯವ್ರನ್ನು ಕರೆಯುತ್ತೆ. ಒಳ್ಳೆ ಬಂದು ಇದಕ್ಕೆ ಪಕ್ಷಿಗಳಲ್ಲಿ ಕಾಗೆ ಬಕಧ್ಯಾನ ಓದ್ಬೇಕಾದ್ರೆ ಬಕಧ್ಯಾನ ಬಕ ಪಕ್ಷಿ ಥರ ಧ್ಯಾನ ಮಾಡ್ಬೇಕು. ಸಂಸಾರ ತ್ಯಾಗಿ ಅಂದರೆ 24 ಗಂಟೆ ಸಂಸಾರ ಅಂದರೆ ಸಂಸಾರ ಬಿಟ್ಟು ಹೋಗೋದು ಅಂತಲ್ಲ, ಏ ಬರೀ ಮನೆ ತಿಂಡಿ ತೀರ್ಥ ಇನ್ನೊಂದು ಮತ್ತೊಂದು ಮೊಬೈಲ್ ಹಾಳು ಕಟ್ಕೊಂಡಿದ್ರೆ ಬರೋದಿಲ್ಲ. ಶ್ವಾನ ನಿದ್ರ, ನಿದ್ದೆ ಮಾಡೋದು ಮಾತ್ರ ನಾಯಿ ಥರ ನಿದ್ದೆ ಮಾಡಬೇಕು, ಅಂದರೆ ಎಷ್ಟೇ ದೀರ್ಘವಾದ ನಿದ್ದೆ ಆಗಿದ್ರು ಕೂಡ ಸ್ವಲ್ಪ ಸೌಂಡ್ ಆಗೋಷ್ಟೊತ್ತಿಗೆ ಎದ್ದು ಆ ರೀತಿ ಜಾಗೃತವಾಗಿ ನಿದ್ದೆ ಮಾಡಬೇಕು. ಇರ್ಬೇಕು ಅಂತ ಹೇಳಿದಾಗ ಒಂದು ಸತಿ ಮನುಷ್ಯ ತಾನು ಮಾಡಿದ ತಪ್ಪನ್ನ ತಿಳುವಳಿಕೆ ಮಾಡಕ್ ಆಗ್ದೇ ಇರೋದ್ರ ಬದಲು ಭಗವಂತ ಯಾವತ್ತು ತಿಳಿದೇ ಮಾಡೋ ತಪ್ಪನ್ನ ಕ್ಷಮಿಸ್ತಾನೆ. ಎರಡನೇದಾಗಿ ಬರೀ ಬಿಗಿನಿಂಗ್ ಅಲ್ಲೇ ಆಸೆ, ಸಿನಿಮಾ ಕಲಾವಿದರು ಪ್ರತಿಯೊಬ್ಬರು ಮನೆ ಆ ಸಿನಿಮಾ ಕಲಾವಿದರು ಅದು ಇದು ಅವ್ರು ಹೇಗೆ ಅಂತ ಹೇಳಿದ್ರೆ ಅದೆಲ್ಲ ಜೀವನ ಸರ್ವಸ್ವ ಅನ್ಕೋಬಾರ್ದು. ಎರಡನೇದು ವೇಷಭೂಷಣಗಳು, ನಮ್ಮ
ಪ್ರತಿಯೊಬ್ಬರೂ. ಆಮೇಲೆ ನಾವು ಮಾತಾಡೋದು ಏನು ಎಂದು ಬೇರೆಯವರಿಗೆ ಮನದಟ್ಟಾಗೋ ಥರ ಮಾತಾಡಬೇಕು. ಇವತ್ತಿನ ದಿವಸ ನಾವೇನು ಹೇಳ್ತೀವಿ, ಮಾತಾಡೋದು ಮುಖ್ಯ ಅಲ್ಲ ಅಂತ. ಜೀವನದಲ್ಲಿ ಮುಂದೆ ಬರ್ತಾ 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 ಎಲ್ಲ ಚೆನ್ನಾಗಿ ನಾಲೆಡ್ಜ್ ಇದೆ, ಮಾತಾಡೋಕೆ ಗೊತ್ತಾಗಲ್ಲ ಅನ್ನೋ ಆ ಒಂದೇ ಕಾರಣಕ್ಕೆ ಅವ್ನು ರಿಜೆಕ್ಟ್ ಆಗ್ತಾನೆ. ಆಮೇಲೆ ನನ್ನ ಹುದ್ದೇನೆ ದೊಡ್ಡದು ಅನ್ನೋ ಅಹಂಕಾರ ಇಟ್ಕೋಬಾರ್ದು, ಅಥವಾ ತಾನು ಬಹಳ ಕೀಳು ಅನ್ನೋ ಒಂದು ಕೀಳರಿಮೆ ಇಟ್ಕೋಬಾರ್ದು. ಯಾವಾಗಲೂ ಅಷ್ಟೇ, ಮನುಷ್ಯ ತಾನು ಅವರೇ ನಮ್ಮವರು, ಬೇರೆಯವ್ರು ನಮ್ಮವರಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಕಾಲನೇ ಕಲಿಸ್ಬಿಡುತ್ತೆ ಯಾರು ನಮ್ಮವರು ಅಂತ. ಅಣ್ಣ ತಮ್ಮಂದ್ರೆ ಯಾರು ಅಂತ ಹೇಳಿದ್ರೆ ಯಾರು ನಮ್ಮ ಪ್ರೀತಿಗೆ ಅರ್ಹರಾಗಿರ್ತಾರೋ ಅವರೇ ಅಣ್ಣ ತಮ್ಮ, ಅವರೇ ಆಗ್ತಂಗೆ. ಇನ್ನೊಂದು ಎರಡನೇದೇನು ಅಂತ ಹೇಳಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಕಲ್ತ್ಕೋಬೇಕು. ಹೆಣ್ಣು ಮಕ್ಕಳು ಗೌರವ ಪಡ್ಕೊಳ್ಳೋ ರೀತಿ ಅವರು ಇರಬೇಕು. ಯಾಕೆಂದ್ರೆ ಯತ್ರ ಪೂಜ್ಯಂತೆ ನಾರ್ಯ ತತ್ರ ರಮಂತೆ ದೇವತಾ, ಎಲ್ಲಿ ಹೆಣ್ಮಕ್ಕಳನ್ನ ಪೂಜೆ ಮಾಡ್ತಾರೋ, ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನರ್ತಿಸ್ತಾರೆ ಅಂತ. ಮೊದಲು ತಂದೆ ತಾಯಿಗಳ ಮೇಲೆ ಆ ಸಿಟ್ಟು ಮಾಡ್ಕೊಳ್ಳೋ ವಿಷಯ ಬಿಡಬೇಕು. ಬರ ಪ್ರೀತಿಯಿಂದ ಸಿಟ್ಟು ಮಾಡ್ಕೊಳ್ಳಿ, ಕೋಪದಿಂದ ಸಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಆಶಾ ಗೋಪುರ ಅಂತ ನಿಮ್ಮನ್ನ ನಂಬ್ಕೊಂಡಿರ್ಬೇಕಾದ್ರೆ ಮಕ್ಕಳು, ತಂದೆ ತಾಯಿ ಏನಾದ್ರು ಅವ್ರ ಅಕಸ್ಮಾತು ಅವ್ರನ್ನ ಏನಾದ್ರು ಮನಸ್ಸು ನೋವಾಗೋ ಅಂದ್ಬಿಟ್ರೆ ಅವ್ರು ಊಟ ಮಾಡಕ್ಕೆ ಮನಸ್ಸು ಒಂದು ಮಾತ್ರ ಜ್ಞಾಪಕ. ನೀವು ನಿಮ್ಮ ತಾಯಿಯ ಪಾದಕ್ಕೆ ಮುತ್ತು ಕೊಡಿ, ಆ ಅದೃಷ್ಟ ದೇವತೆ ನಿಮ್ಮ ಪಾದಕ್ಕೆ ಮುತ್ತು ಕೊಡ್ತಾರೆ. ಆ ರೀತಿ ಬೆಳಿಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಭಾರತೀಯ ಸಂಸ್ಕೃತಿ, ಇದು ಕರ್ಮಭೂಮಿ, ಮೋಕ್ಷ ಭೂಮಿ, ಜ್ಞಾನ ಭೂಮಿ. ಎಲ್ಲರೂ ಈಗ ನಮಗೆ ಪ್ರಪಂಚ ಎಲ್ಲಿ ಎಷ್ಟೇ ದೊಡ್ಡದಾಗಿದ್ರು ಕೂಡ ಸಂಸ್ಕೃತಿ ಬರಬೇಕು ಅಂತ ಹೇಳಿದ್ರೆ ಭಾರತದಿಂದನೇ ಬರುತ್ತೆ. ಬರಾಂಡ ಈ ತರ ಇರ್ಬೋದು, ಆದ್ರೆ ದೇವ್ರ ಮನೆ ಅಂತ ಹೇಳಿದ್ರೆ ಅದಿರೋದು ಭಾರತ. ಇಲ್ಲಿ ಹುಟ್ಟೋದಿಕ್ಕೆ ಅಂತ ಹೇಳಿದ್ರೆ ಬಹಳ ಪುಣ್ಯ ಮಾಡಿ. ಶ್ರೀರಾಮಚಂದ್ರನೇ ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಬಿಗರಿಯಸಿ. ನನ್ನ ತಾಯಿಗೆ ಜನ್ಮ ಕೊಟ್ಟ ಜನ್ಮಭೂಮಿಯು ಸ್ವರ್ಗಕ್ಕಿಂತ ಉತ್ತಮವಾದದ್ದು. ಆದ್ರಿಂದ ಈ ಒಳ್ಳೆ ಗುಣಗಳು ಪಟ್ಟಿ ಮಾಡಕ್ಕಾಗಲ್ಲ, ಕೆಟ್ಟ ಗುಣಗಳು ಪಟ್ಟಿ ಮಾಡಕ್ಕಾಗಲ್ಲ. ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅಂತ ಬದುಕಬೇಕು ಅನ್ನೋ ಪ್ರಶ್ನೆ ಅಲ್ಲ. ಒಂದು ಏನು, ನೀವು ಏನಾದ್ರೂ ಮಾಡಿ ಹೇಗಾದ್ರೂ ಇರಿ, ಬೇರೆಯವರ ಮನಸ್ಸಿಗೆ ಬೇರೆಯವರ ಭಾವನೆಗಳಿಗೆ ತೊಂದರೆ ಬರ್ದಂಗೆ ನಡೆದ್ರೆ ಅಷ್ಟೇ ಸಾಕಾಗ. ಅಥವಾ ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕು ಅದು ನಮಗೆ ಮುಖ್ಯ ಅಲ್ಲ. ವಿನಾಕಾರಣ ವೈಷಮ್ಯಗಳು, ಗ್ರೂಪಿಸಂ, ಅದು ಎಲ್ಲಿಲ್ಲ ಅಂತ ಹೇಳಿದ್ರು ಕೂಡ ಆದ್ರೆ ಇಲ್ಲಿ ನಿಮಗೆ ಗಾಳಿ ಎಲ್ಲ ಇದೆ. ಆದ್ರೆ ಸಿಟಿ ಕಡೆ ಹೋಗ್ತಾ 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 ನೀವು ನ್ಯಾಚುರಾಲಿಟಿಯಿಂದ ಆಚೆ ಹೋಗಿ. ಆದ್ರಿಂದ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡಿ, ಅರ್ಥನೇ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನೀವು ಕೊಟ್ಟ ತಂದೆ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ನಿಮ್ಮ ಒಂದು ಪಾಠ ಹೇಳಿಕೊಟ್ಟ ನಿಮ್ಮ ಶಾಲೆಗೆ ಇನ್ವೆಸ್ಟ್ಮೆಂಟ್ ಬಂದೇ ಬರುತ್ತೆ. ಅವ್ರನ್ನ ಮಾತ್ರ ತೊಂದರೆ ಕೊಡ್ಬೇಡಿ.
ಬಂದಾಗ ನಮ್ಮ ಇಂಡಿಯಾದವರು, ಆ ಇಂಡಿಯಾದವರು ಬಂದಾಗ ದಕ್ಷಿಣ ಭಾರತ, ಆಮೇಲೆ ಕರ್ನಾಟಕ, ಆಮೇಲೆ ಕೋಲಾರ ಜಿಲ್ಲೆ, ಆಮೇಲೆ ಬಂಗಾರಪೇಟೆ, ಆಮೇಲೆ ನಮ್ಮನೆ, ನಮ್ಮನೇಲಿ ನಾಲ್ಕು ಚಪಾತಿ ಇದ್ರೆ ನಂಗೆ ನಾಕ್ಬೇಕು ಅಂತ. ಅಂದರೆ ಸ್ವಾರ್ಥ ಅನ್ನೋದು ಮನೆಯಿಂದ ಶುರುವಾಗಿ ಯೂನಿವರ್ಸಲ್ ಇದ್ರ ತನಕ ಹೊರಟು, ನೀವು ಇದಕ್ಕೆ ಅಪವಾದವಾಗಿ ಯು ಹ್ಯಾವ್ ಟು ಬಿ ಎಕ್ಸೆಪ್ಷನ್ ಟು ಸೆಲ್ಫಿಶ್ನೆಸ್ ಮಾಡಬೇಕು. ಆಮೇಲೆ ಪ್ರಪಂಚದಲ್ಲಿ ಯಾವಾಗಲೇ ಆಗಲಿ, ಇವಾಗ ನಮ್ಮ ದೇಶಕ್ಕೆ ಕ್ಯಾನ್ಸರ್ ಥರ, ನಮ್ಮ ಸಮಾಜಕ್ಕೆ ಕ್ಯಾನ್ಸರ್ ಥರ ಬಂದಿದೆಯಲ್ಲ, ನೀವು ಒಂದು ಭ್ರಷ್ಟಾಚಾರ ಮತ್ತು ಜಾತೀಯತೆ ಇದರ ವಿರುದ್ಧ ಎಲ್ಲೂ ಇದು ಬೆಳೆಯೋದಕ್ಕೆ ಅವಕಾಶನೇ ಬಿಡಬಾರ್ದು. ಇನ್ನೊಂದು ಹೇಳ್ತಾರೆ, ನೀವು ಏನು ನಮ್ಮ ಕೈಲಿ ಅಚೀವ್ ಮಾಡೋಕ್ಕಾಗುತ್ತಲ್ಲ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. 1,000 ಮೈಲಿ ಪ್ರವಾಸ ಒಂದು ಗುರಿ ಕೂಡ ಮೊದಲನೇ ಹೆಜ್ಜೆಯಿಂದಲೇ ಶುರುವಾಗುತ್ತೆ. ಎ ಜರ್ನಿ ಆಫ್ 1,000 miles ಸ್ಟಾರ್ಟ್ಸ್ ಫ್ರಮ್ ಎ ಫಸ್ಟ್ ಸ್ಟೆಪ್. ಆದ್ದರಿಂದ ದೇವ್ರು ಒಳ್ಳೇದು, ನಿಮ್ಮ ಸಂಕಲ್ಪ ಕರೆಕ್ಟಾಗಿದ್ದರೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ. 2+2=4 ಅಂತ ಹೇಳಿದಾಗೆ ನಿಮ್ಮ ಸಂಕಲ್ಪ ಒಂದು ತ್ರಿಕರಣ ಶುದ್ಧಿಯಲ್ಲಿ ನಮ್ಮ ಏನೇ ವೇದಗಳು ಹೇಳಿದೆಯಲ್ಲ, ಮಾತೃದೇವೋ ಭವ ತಾಯಿಗೆ, ಪಿತೃದೇವೋ ಭವ ತಂದೆಗೆ, ಆಚಾರ್ಯ ದೇವೋ ಭವ ಗುರುಗಳಿಗೆ, ಇದನ್ನು ನೀವು ಒಪ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಇವತ್ತಿಂದ ನಿಮ್ಮನ್ನು ಯಾರೂ ಕಷ್ಟ ಬಿದ್ದು ಸಂಪಾದನೆ ಮಾಡಿ ತಂದ್ಕೊಂಡು ಅಂತ ಮಕ್ಕಳನ್ನ ಕೇಳಲ್ಲ, ಅವ್ರು ತೊಂದರೆನೂ ಕೊಡಲ್ಲ. ಮನೇಲಿ ಹಸಿದೋ ಬೆಸಿದೋ ಬೆಳಗ್ಗೆ 4 ಎದ್ದು ತಿಂಡಿ ಕಟ್ಟಿ ತಿಂಡಿ ಕಟ್ಕೊಳ್ಳೋ ಜವಾಬ್ದಾರಿ ತಾಯಿ ನಿಮ್ಗೆ ಕೊಡ್ತಾರೆ. ಆದ್ದರಿಂದ ನೀವು ನಿಮ್ಮ ಕೆಲಸ ಏನು, ಓದು, ಕ್ರೀಡೆ, ತಂದೆ ತಾಯಿಗಳು ಗೌರವ ಕೊಡು. ಆ ಮೊಬೈಲು ಆ ಇಂಟರ್ನೆಟ್ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಅದು ನಿಮ್ಮನ್ನು ಕಂಟ್ರೋಲ್ ಮಾಡದಿರೋದಕ್ಕೆ ಜಾಗ ಕೊಡಬೇಡಿ, ಕಂಟ್ರೋಲ್ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ನಮ್ಮೊಂದು 2 ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯನಾಗಿ ಎಲ್ಲರಿಗೂ ವಂದಿಸಿ ಧನ್ಯವಾದ. ಕೃಷ್ಣ ಬಂದೇ ಜಗದ್ಗುರು. ಲಾರ್ಡ್ ಶ್ರೀ ಕೃಷ್ಣ ಇಸ್ ದ ರಿಸರ್ವೈರ್ ಆಫ್ ಆಲ್ ಹ್ಯಾಪಿನೆಸ್ ಇನ್ ದಿಸ್ ವರ್ಲ್ಡ್. ವಿ ವಾಂಟೆಡ್ ಟು ಬಿ ಹ್ಯಾಪಿ, ವಿ ನೀಡ್ ಟು ಕನೆಕ್ಟ್ ವಿತ್ ಹಿಮ್. ಈ ಸುಂದರವಾದ ಶಾಲಾ ಕಾಲೇಜು ವಿದ್ಯಾಮಂದಿರವನ್ನು ಬಹಳ ಸುಂದರವಾಗಿ ಕಟ್ಟಿ ಈ ಭಾಗದ ಜನಗಳಿಗೆ ಯಶಸ್ವಿ ವಿದ್ಯಾದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಮುಖ ಬೆಳವಣಿಗೆಯೇ ನಮ್ಮ ಧ್ಯೇಯ ಅನ್ನುವ ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಆದ ಶ್ರೀ ಲಕ್ಷ್ಮೀನಾರಾಯಣರವರು ಹಾಗೂ ಅವರ ಇಡೀ ಕುಟುಂಬಕ್ಕೆ ನನ್ನ ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಕಾಲೇಜು ಸುಂದರವಾದ ಕಾಲೇಜು ಕಟ್ಟಡವನ್ನು ಉದ್ಘಾಟಿಸಿದ ನಿವೃತ್ತ ವಿಶ್ರಾಂತಿ ನ್ಯಾಯಮೂರ್ತಿಗಳು ಆದಂಥ ಶ್ರೀ ಜಸ್ಟಿಸ್ ಎನ್ ಕೆ ಸುಧೀಂದ್ರ ರಾವ್ರವರೇ, ಅವರು ಬಹಳ ಚೆನ್ನಾಗಿ ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮ ಜೀವನ ಯಾಕೆ ಸಾಗಬೇಕು ಅಂತೇಳಿ ಬಹಳ ಅರ್ಥಪೂರ್ಣವಾಗಿ ಮಾತುಗಳನ್ನ ಆಡಿದ್ರು. ಅದೇ ಹಾಗೆ ಶ್ರೀ ಆರ್ ಚಂದ್ರಶೇಖರ್ ಅವರು, ಅವರು ನಾನು ಒಟ್ಟಿಗೆ ಒಂದೇ ಹಾಸ್ಟೆಲ್ನಲ್ಲಿ ಓದಿ ಬೆಳೆದಂಥವರು ಅವರು, ಹಾಗೂ ನಿಮ್ಮನ್ನೆಲ್ಲ ನಗಿಸಿದಂಥ ಶ್ರೀ ಪಲ್ಲವಿ ಮಣಿಯವರೇ, ಶ್ರೀ ಎಮ್ ಎಲ್ ಚಂದ್ರಾರೆಡ್ಡಿಯವರೇ, ಶ್ರೀ ರುದ್ರೇಶ್ ಸರ್ ಅವರೇ, ಶ್ರೀ ಗಣೇಶ್ ಅವರೇ, ನನ್ನ ಧರ್ಮಪತ್ನಿ ಡಾಕ್ಟರ್ ರಾಧಿಕಾ ದೇವಿರವರೇ, ಕೋಪೌಂಡರ್ ಶ್ರೀ ಮಂಜುನಾಥ್ರವರೇ, ಈ ಸಂಸ್ಥೆಯ ಎಲ್ಲ ಮುಖ್ಯ ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ, ಆ್ಯಂಡ್ ಆಲ್ ಎಲ್ಲ ಮೀಡಿಯಾದ ಮಿತ್ರರೇ, ಆ್ಯಂಡ್ ಆಲ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ದಿಸ್ ಅರುಣೋದಯ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತೇಳಿ ಈ ಕೇವಲ ಎರಡೇ ಒಂದು ವರ್ಡ್ಗಳಿಂದ ಸ್ವಾಮಿ ವಿವೇಕಾನಂದರವರು ವಿಶ್ವ ಮಾನವರಾದರು. ಈಸ್ ದ ರಿಲಿಜಿಯಸ್ ಟೀಚರ್ ಇನ್ ದಸ್ಟ್ ಕನ್ವೆನ್ಷನ್. ಈ ಇಡೀ ಪ್ರಪಂಚದಲ್ಲೇ ಒಂದು ಭಾಷಣಕ್ಕೆ ಶತಮಾನೋತ್ಸವ ನಡೆದಿದೆ ಅಂದರೆ ಅದು ಸ್ವಾಮಿ ವಿವೇಕಾನಂದರ ಭಾಷಣಕ್ಕೆ. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಸ್ವಾಮಿ ವಿವೇಕಾನಂದ, ಎ ಗ್ರೇಟ್ ಟೀಚರ್ ಆಫ್ ರಿಲಿಜಿಯಸ್. ಟುಡೇ ಇಸ್ ದ 12th January, ಸ್ವಾಮಿ ವಿವೇಕಾನಂದ ಜಯಂತಿ. ವಿ ಆರ್ ಸೆಲೆಬ್ರೇಟಿಂಗ್ ಆಸ್ ಎ ನ್ಯಾಷನಲ್ ಯೂತ್ ಡೇ. ಸ್ವಾಮಿ ವಿವೇಕಾನಂದರು ಈಸ್ ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ.
To acquire first-hand knowledge of Indian people, he went around the whole country as a wandering monk. He was shocked to see everywhere emaciated and physically weak youth. ಎಲ್ಲಿ ನೋಡಿದ್ರು ಬಹಳ ವೀಕ್ ಆಗಿರ್ತಕ್ಕಂಥ ಜನಗಳನ್ನೇ ಕಾಣ್ತಾರೆ. ಯಾಕೆ ನಮ್ಮ ಜನಗಳು ಹಿಂಗಿದ್ದಾರೆ, ಇವ್ರಿಗೇನು ಮಾಡಬೇಕು ಅಂತ ಯೋಚನೆ ಮಾಡಿ. ವಾಟ್ ಈಸ್ ಇಸ್ ಅಡ್ವೈಸ್? ಫಸ್ಟ್ ಆಫ್ ಆಲ್, ಅವರ್ ಯಂಗ್ ಮೆನ್ ಮಸ್ಟ್ ಬಿ ಸ್ಟ್ರಾಂಗ್, ರಿಲಿಜನ್ ವಿಲ್ ಕಮ್ ಆಫ್ಟರ್ವರ್ಡ್ಸ್, ಯು ವಿಲ್ ಬಿ ನಿಯರರ್ ಟು ಥ್ರೂ ಫುಟ್ಬಾಲ್ ದೆನ್ ಥ್ರೂ ದ ಸ್ಟಡಿ ಆಫ್ ಗೀತಾ. ಆಲ್ ಪವರ್ಸ್ ವಿತ್ ಇನ್, can do anything and everything. Believe in that. Do not believe that you are weak. Stand up and be bold. Power will come, glory will come, goodness will come, purity will come, and everything excellent will come. Ivattu vidyarthi mitraru aguvevu naavu avarante ondalla ondu dina ellarannu kurithu namma ಈಗಾಗಲೇ ಕಂಡ್ರೆ ಎಲ್ಲರೂ ಹೇಳಿದ್ರು, ಹಿರಿಯರನ್ನ ಓದಿ, ಗಾಂಧೀಜಿಯವ್ರನ್ನ ಓದಿ, ಅಂಬೇಡ್ಕರ್ ಅವ್ರನ್ನ ಓದಿ, ಸ್ವಾಮಿ ವಿವೇಕಾನಂದರನ್ನ ಓದಿ, ಅವರ ಒಂದು ಹೆಜ್ಜೆ ಗುರುತುಗಳಲ್ಲಿ ತಾವು ನಡಿಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಬರೀ ಓದೋದು, ಟ್ಯೂಷನ್ಗೆ ಹೋಗೋದು, ಕ್ಲಾಸಲ್ಲಿ ಕ್ಲಾಸ್ಗಳಾಯಿತು, ಟ್ಯೂಷನ್ ಆಯಿತು, ಮನೆ ಆಯಿತು, ಟಿ ವಿ ನೋಡೋದಾಯಿತು, ಮೊಬೈಲ್ ನೋಡೋದಾಯಿತು, ಕಂಪ್ಯೂಟರ್ ಮೇಲೆ ಕೂತ್ಕೊಳ್ಳೋದಾಯಿತು, ಅಷ್ಟಕ್ಕೆ ಸೀಮಿತವಾಗಿಸ್ಬಾರ್ದು. ನೀವೆಲ್ಲರೂ ಕೂಡ ಗೇಮ್ಸಲ್ಲಿ ಮುಂದೆ ಬರಬೇಕು, ಒಳ್ಳೆಯ ಬಲ್ಲಾಟ್ರ ಆಗಬೇಕು, ಎಲ್ಲರೂ ಕೂಡ ಒಳ್ಳೆಯ ಸ್ಪೋರ್ಟ್ಸಲ್ಲಿ ಗೇಮ್ಸಲ್ಲಿ ಮುಂದೆ ಬರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಉತ್ತಮವಾಗ್ತದೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಎನ್ಕರೇಜ್ ಮಾಡಬೇಕು, ಎನ್ಕರೇಜ್ ಮಾಡೋದ್ರಿಂದ ಅವರಿಗೆ ರಿಲ್ಯಾಕ್ಸೇಷನ್ ಸಿಗ್ತದೆ. ಸ್ಟಡಿ 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 ಆಲ್ವೇಸ್ ಟೈರ್ಡ್ ಯು ಔಟ್, ಸೊ ಗೇಮ್ಸ್ ಆ್ಯಂಡ್ ಪ್ಲೇಸ್ ಆಲ್ವೇಸ್ ರಿಲ್ಯಾಕ್ಸ್ ಯು ಆ್ಯಂಡ್ ರಿಫ್ರೆಶ್ ಯು. ಯು ಹ್ಯಾವ್ ಟು ರೀಡ್, ಯು ಹ್ಯಾವ್ ಟು ಗೇಮ್, ಯು ಹ್ಯಾವ್ ಟು ಪ್ಲೇ. ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಈ ವಿದ್ಯಾಸಂಸ್ಥೆಯನ್ನು ಭಾಳ ಉನ್ನತ ಮಟ್ಟದಲ್ಲಿ, ಈ ವಿದ್ಯಾಸಂಸ್ಥೆಯ ಇತಿಹಾಸ ಗೌರವ ಕೀರ್ತಿಯನ್ನು ಇನ್ನು ಇತರೆ ವಿದ್ಯಾಸಂಸ್ಥೆಗಳ ನಡುವೆ ಅತಿ ಉನ್ನತ ಮಟ್ಟದಲ್ಲಿ ತಮ್ಮ ವಿದ್ಯಾಭ್ಯಾಸದೊಂದಿಗೆ ತೆರೆಕೊಂಡು ಹೋಗ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸಿ ತಮ್ಮೆಲ್ಲರಿಗೂ ವಿಶೇಷವಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಆತ್ಮೀಯ ಬಂಧುಗಳೇ, ಬಹಳ ಅದ್ಭುತವಾಗಿ ಆಕರ್ಷಕವಾಗಿ ರಂಜನವಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂತಹ ಸನ್ಮಾನ್ಯ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶ ಆಗಿದ್ದ ಎನ್ ಕೆ ಸುಧೀಂದ್ರ ಅವರೇ, ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರು ಆತ್ಮೀಯರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರೇ, ಮತ್ತು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರ್ತಕ್ಕಂಥ ಚಂದಾರೆಡ್ಡಿಯವರೇ, ಮತ್ತು ಎಲ್ಲ ಆಹ್ವಾನಿತ ಗಣ್ಯರೇ, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ನಮ್ಮನ್ನು ಬೈಕೊಳ್ಳೋದಕ್ಕೆ ಮುಂಚಿತವಾಗಿ, ಯಾಕೆಂದರೆ ನೀವೆಲ್ಲ ನಿಮ್ಮ ಮಕ್ಕಳ ಆಟ ಪಾಠಗಳನ್ನು ನೃತ್ಯವನ್ನು ನೋಡೋಕೆ ಬಂದಿದ್ದೀವಿ, ಬಂದಿದೆ ಇವ್ರು ಲೇಟು, ಅದ್ರ ಬೇರೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡ್ಬಂದು ಏನೋ ಪ್ರೊಸೆಷನ್ ಬಂದು ಇಲ್ಲಿ ಕೂತ್ಕೊಂಡು ಉದ್ದುದ್ದ ಭಾಷಣ ಮಾಡ್ತಾ ಇದ್ದಾರೆ, ಖಂಡಿತ ಪಾಪ ಬಂದಿರುತ್ತೆ, ಬಂದಿರುತ್ತಲ್ಲ, ಗುಡ್ ಒಪ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ತಾಳ್ಮೆ ತಪಸ್ಸು ಪರೀಕ್ಷೆ ಮಾಡಲ್ಲ. ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಯುವರ್ ಪೇಷನ್ಸ್. ಬಹಳ ಮನಮುಟ್ಟುವ ಮಾತುಗಳನ್ನು ನಮ್ಮ ಜಡ್ ಸಾಹೇಬ್ ನಮ್ಗೆ ಹೇಳಿದ್ದಾರೆ. ಸುಮ್ಮನೆ ಏನೋ ಯಾರೋ ಬಂದು ಏನೋ ಮಾತಾಡುತ್ತೀರ ಅಂತ ತಿಳ್ಕೊಬೇಡಿ, ನಾವೆಲ್ಲ ನೋಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಶಕ್ತಿ ನಮ್ಮ ಎನ್ ಕೆ ಸುಧೀಂದ್ರ ಅವರು. ಅವ್ರು ಎಷ್ಟು ಮಾತ್ರ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ, ನಮ್ಮ ನಿಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೋದು. ಅವರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಇತಿಹಾಸ ಪುಟಕದಲ್ಲಿ ಪರ್ಮನೆಂಟಾಗಿ ಎರೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವರ ಹೆಸರು ಬರೀ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ವಿದೇಶಗಳಲ್ಲಿ ಇವತ್ತಿಗೂ ಹಾಗೆ ಇಂಡೆಲಿಬಲ್ ಮಾರ್ಕ್ ಅಂತಾರೆ, ಅಂಥ ಸಾಧನೆ ಮಾಡಿದ್ದಾರೆ ಅವರು. ನಮ್ಮ ಬಂಗಾರಪಡೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಒಟ್ಟೊಟ್ಟಿಗೆ ಓದ್ದವರು, ಫಸ್ಟ್ ಟೈಮ್ ಇಡೀ ಕೋಲಾರ ಜಿಲ್ಲೆಯಲ್ಲಿ ಡೈರೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಸಚಿವ ಆಗಿ ಅಪಾಯಿಂಟ್ ಆಗಿ ತದರಂತ ಹಂತಂತವಾಗಿ ಬಂದು ಒಂದು ಆನೆಸ್ಟಿ ಸಿನ್ಸಿರಿಟಿ ಡೆಡಿಕೇಶನ್ ಡಿಸಿಪ್ಲಿನ್ ಅಂತಂದ್ರೆ ಅವರು ಅಂತ ಹೇಳ್ಬೋದು. ಒಂದು ಸೀಸನ್ ಅಲ್ಲ ಈಗಲೂ ಅಷ್ಟೇ ರಾಜಕಾರಣಿಗಳ ಮತ್ತು ಪೊಲೀಸ್ ಅಧಿಕಾರಿಗಳೇ ಎದೆಯನ್ನ ಡವಡಗೊಳ್ಳಿರ್ತಕ್ಕಂಥ ಅದ್ಭುತವಾದಿರ್ತಕ್ಕಂಥ ವ್ಯಕ್ತಿ ಬಂದು ನಿಮ್ಮ ಜೊತೆಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ದಯವಿಟ್ಟು ಗಮನಿಸಿ, ಅವರ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಯಾಗಿರ್ತಕ್ಕಂಥ ತಿಳ್ಕೊಳ್ಳಿ. ಅವರೊಂದು ಮಾತು ಹೇಳಿದ್ರು, ಜ್ಯೋತಿ ಬೆಳೆಸುವಾಗ ಕತ್ತಲೆಯಿಂದ
ಬೆಳಕಿಗೆ ಹೋಗೋದು ಅಂತೇಳಿ. ಮತ್ತು ಇನ್ನೊಂದು ಕಡೆ ಮನುಷ್ಯನಿಗೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ನನ್ನನ್ನು ಸೇರಿಸ್ಕೊಂಡು ಅಹಂ ಇರಬಾರ್ದು ಅಂತ. ಆ ಅಹಂ ನಾನು ಮತ್ತು ನಾವು ಎಷ್ಟು ಚೆನ್ನಾಗಿದೆ ನೋಡಿ, ನಾನು ಅಂದರೆ ಹೇಗಿರುತ್ತೆ, ನಾವು ಅಂದರೆ ಹೇಗಿರುತ್ತೆ ಅಂತೇಳಿ ಅದು ನೋಡಿ ಕಲಿಬೇಕಾಗತ್ತಂತೆ. ನಾನು ಅಂದರೆ ಹೇಗಿರುತ್ತೆ ಅಂತೇಳಿ ಅದು ಹೇಳ್ತಂತೆ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ನಾವು ಫಸ್ಟು ಲೈಟಿಂಗ್ ಆಫ್ ದಿ ಲ್ಯಾಂಪ್ಸ್ ಜ್ಯೋತಿ ಬೆಳಗಿಸ್ತೀವಿ. ಅದಿಲ್ಲ ಏನೂ ಆಗೋದೇ ಇಲ್ಲ. ಶಾಲಾ ಕಾಲೇಜಲ್ಲಿ, ಮನೆ ಗೃಹಪ್ರವೇಶದಲ್ಲಿ, ಫ್ಯಾಕ್ಟ್ರಿ ಓಪನ್ಲಿ, ಅದಕ್ಕೆ ಅಹಂ ಬಿಡಿದೆ. ಅದಕ್ಕೆ ಜ್ಯೋತಿ ಹೇಳುತ್ತೆ, ದೇವರಿಗೆ ಬೆಳಕು ನೀಡಿದ್ದು ನಾನು ಎನ್ನುತ್ತಿದ್ದು ಜ್ಯೋತಿ. ಐ ಹ್ಯಾಸ್ ಒನ್ ಹ್ಯಾಸ್ ಗಿವನ್ ಲೈಟ್ ಟು ಗಾಡ್. ನಾನು ಇಲ್ಲದೆ ದೇವರೇ ಇಲ್ಲ, ನಾನೇ. ದೇವರಿಗೆ ಬೆಳಕು ನೀಡಿದ್ದು ನಾನು ಎನ್ನುತ್ತಿದ್ದು ಜ್ಯೋತಿ. ಜ್ಯೋತಿಗೆ ಬತ್ತಿಯಾಗಿದ್ದು ನಾನು ಎನ್ನುತ್ತಿದ್ದು ಹತ್ತಿ. ಹತ್ತಿಗೆ ಉರಿಯುವ ಶಕ್ತಿ ನೀಡಿದ್ದು ನಾನು ಎನ್ನುತ್ತು ಎಣ್ಣೆ. ಎಣ್ಣೆಗೆ ಆಸರಿ ಆಗಿದ್ದು ನಾನು ಎನ್ನುತ್ತು ಏನಂತಾರೆ ಅದನ್ನ ಹಣತೆ. ಹಣತೆಗೆ ನೆಲೆ ನೀಡಿದ್ದು ನಾನು ಎನ್ನುತ್ತಿದ್ದು ಭೂಮಿ. ಹೀಗೆ ನಾನು ನಾನು ಎಂದು ಹೊರಟರೆ ಏನೂ ಇಲ್ಲ. ನಾನು ನೀವು ಜೊತೆಗೂಡಿ ಜೊತೆಗೂಡಿ ಹೊರಟರೆ ಸಿಗುವುದು ಜಗಕ್ಕೆ ಬೆಳಕಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಎನ್ನುವುದು ಬಿಟ್ಟು ನಾವು ಅಂತ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿಯಾಗುತ್ತೆ. ಆ ಜೀವನದಲ್ಲಿ ಒಂದು ಒಳ್ಳೆ ವಿಚಾರವನ್ನು ನಮ್ಮ ಸಾಹೇಬರು ಕೊಟ್ಟಿದ್ದಾರೆ. ಜಾಸ್ತಿ ಏನು ಮಾತಾಡಲ್ಲ. ಒಂದು ಕಡೆ ಹೇಳ್ತಾರೆ, ಉದ್ದುದ್ದ ಭಾಷಣ ಮಾಡುವ ಬುದ್ಧಿವಂತನಿಗಿಂತ ದಾರಿಯಲ್ಲಿ ಬಿದ್ದ ಮುಳ್ಳನ್ನು ತೆಗೆದವಕ ಮುಗ್ದ ಶ್ರೇಷ್ಠ ಅಂತೇಳಿ. ಅದು ಬಹಳ ಇಂಪಾರ್ಟೆಂಟ್. ನಮ್ಮ ನಿಮ್ಮ ಸೇವೆ ಹೇಗಿರಬೇಕು ಅಂತಂದ್ರೆ ನೋಡಿ ಸಾರು, ಈ ಒಂದು ರಿಮೋಟ್ ಪ್ಲೇಸ್ ಅಂತ ಹೇಳ್ಬೋದು, ಪರವಾಗಿಲ್ಲ. ಇಲ್ಲಿ ಏನೋ ಒಂದು ಕೊಡಬೇಕು, ವಿದ್ಯಾದಾನ ಮಾಡಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತೇಳಿ ಅವರು ತಮ್ಮದೇ ಆಗಿರ್ತಕ್ಕಂಥ ಪರಿಶ್ರಮವನ್ನು ಹಾಕಿ ಒಂದು ಒಳ್ಳೆ ಬೀಜವನ್ನು ಹಾಕಿ ಅದು ಗಿಡವಾಗಿ ಮರವಾಗಿ ಇವತ್ತು ಹೆಮ್ಮರವಾಗಿದೆ. ನಾವು ನೀವೆಲ್ಲ ಸಂರಕ್ಷಣೆ ಮಾಡಬೇಕು. ಹಣ ಬೇಕು ಮನುಷ್ಯನಿಗೆ, ಬಟ್ ಹಣನೇ ಎಲ್ಲ ಅಲ್ಲ. ಸುಮ್ಮ ಸುಮ್ಮನೆ ಯಾರೂ ಮಾಡಲಿಕ್ಕಾಗಲ್ಲ. ಆದರೆ ಹಣದ ಜೊತೆಯಲ್ಲಿ ಬೇರೆ ಹ್ಯಾಪಿನೆಸ್ ಲೈಸ್ ಇನ್ ಗಿವಿಂಗ್ ನಾಟ್ ಇನ್ ಟೇಕ್ ಅಂತಾರೆ. ಸಂತೋಷ ಇರುವುದು ಕೊಡುವುದರಲ್ಲಿ ಪಡೆಯುವುದರಲ್ಲ ಅಂತ. ಮನುಷ್ಯನಿಗೆ ದುಡ್ಡು ಬೇಕು ಮತ್ತು ದುಡ್ಡು ಎಲ್ಲ ಅಲ್ಲ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಆ ಮಾತು ಹೇಳಿ ನಾನು ಮಾತಾಡೋದು ಇದೆ ಹೇಳ್ತೀನಿ. ಮನಿ ಕ್ಯಾನ್ ಬೈ ಎನಿಥಿಂಗ್, ಮನಿ ಕ್ಯಾನ್ ಬೈ ಎನಿಥಿಂಗ್ ಬಟ್ ನಾಟ್ ಎವ್ರಿಥಿಂಗ್. ಮನಿ ಕ್ಯಾನ್ ಬೈ ವಾಲ್ಯೂಮ್ಸ್ ಆಫ್ ಬುಕ್ ಬಟ್ ನಾಟ್ ದಿ ನಾಲೆಡ್ಜ್. ಮನಿ ಕ್ಯಾನ್ ಬೈ ಬಿಗ್ ಬಿಗ್ ಕಾಟ್ ಬಟ್ ನಾಟ್ ದಿ ಸೌಂಡ್ ಸ್ಲೀಪ್. ಮನಿ ಕ್ಯಾನ್ ಬೈ ವೆರೈಟೀಸ್ ಆಫ್ ಲಕ್ಸುರಿ ಆ್ಯಂಡ್ ಕಂಫರ್ಟ್ ಬಟ್ ನಾಟ್ ದಿ ಕಲ್ಚರ್. ಕಲ್ಚರ್ ಸಂಸ್ಕಾರ, ಸಂಸ್ಕಾರನ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ಸಂಸ್ಕಾರಕ್ಕೆ ಎಷ್ಟು ಬೆಲೆ ಇದೆ ಅಂದರೆ, ಸಂಸ್ಕಾರ ಎಲ್ಲಿ ಎಲ್ಲಿರುತ್ತೋ ಅಲ್ಲಿ ಸಿಗುತ್ತೆ ನಮಸ್ಕಾರ, ನಮಗೆ ಸಿಗುತ್ತೆ ಪುರಸ್ಕಾರ, ಇಲ್ಲಂದರೆ ಬಹಿಷ್ಕಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಭಾಳಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನು ಸಾಹೇಬರು ನಿಮ್ಮ ಮುಂದೆ ಹೇಳಿದ್ದಾರೆ. ಮತ್ತು ನಮ್ಮ ಸೇವೆ ಹೇಗಿರಬೇಕು ಅಂದರೆ ತೋರ್ಪಡಿಗೆ ಹೇಗಿರಬಾರ್ದು. ಒಂದು ಕಡೆ ಹೇಳ್ತಾರೆ, ದಿನಕ್ಕೆ ಮೂರು ಬಾರಿ ದೇವರಿಗೆ ಪೂಜೆ ಮಾಡುವ ಪೂಜಾರಿಗಿಂತ ಮೂರು ತಾಸು, ಜಸ್ಟ್ 3 ಸೆಕೆಂಡ್ಸ್, ಮೂರು ತಾಸು ರೋಗಿಯ ಆರೋಗ್ಯ ಮಾಡುವ ನರ್ಸು ಲೇಸ್ ಅಂತೆ. ಆ ಥರ ನಮ್ಮ ಒಂದು ಸೇವೆ ಇರಬೇಕು ಅಂತ ನೋಡಿ ಇಲ್ಲಿ ಬಂದಾಗ ನನಗೆ ಭಾಳ ಖುಷಿಯಾಗುತ್ತೆ. ಆ ರೀತಿ ಆಗಿರ್ತಕ್ಕಂಥ ವಾತಾವರಣನ ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ತಿಳಿಸಿದ್ದಾರೆ. ಸರ್ ಸಾಕಾ, ಸಾಕಾ, ನಿಮಗೆ ಚಪ್ಪಾಳು ಹೊಡಿಬೇಕಾ ಬೇಕಾ? ಎರಡು ಸರ್ ಚೆನ್ನಾಗಿದೆ, ಇನ್ನೊಂದು ಹೇಳಿಬಿಡಿ ಅಂತಲೂ ಹೊಡಿಬೋದು. ಇಲ್ಲ ಸಾಕು ಸರ್ ಬಿಟ್ಬಿಡಿ ಅಂತ. ಹಾಂ ಹೇಳಿ ಹೇಳಿ. ಎಸ್, ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಸಣ್ಣ ಚಿಕ್ಕ ಕತೆ ನನಗೆ. ನಾನೊಬ್ಬ ಕಾಲೇಜ್ ಪ್ರಿನ್ಸಿಪಾಲ್ ರಿಟೈರ್ಡ್ ಆಗಿದ್ದಾಗ ಮಕ್ಕಳನ್ನು ಪೇರೆಂಟ್ಸ್ ನೋಡಿದಾಗ ನಾವು ಚಿಕ್ಕ ಹುಡುಗರಾಗ್ಬಿಡ್ತೀನಿ ಜೊತೆಯಲ್ಲಿ. ಒಂದು ಹೇಗಿರಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ 4 ವಿಧ ಇದೆಯಂತೆ. ಇದು ಎಲ್ರಿಗೂ ಅನ್ವಯ ಆಗುತ್ತೆ. ದೇರ್ ಆರ್ 4 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್. ಒಂದು ಕರ್ಪೂರ ಇದ್ದಂಗೆ, ಸರಿ, ಪೆಟ್ರೋಲು. ಏನಪ್ಪ ಪೆಟ್ರೋಲ್ ಅಂತಂದರೆ ಡಿಸ್ಟಿಂಕ್ಷ ಕ್ಲಾಸು, ಹೈ ಕ್ಲಾಸ್ ರ್ಯಾಂಕ್ ಸ್ಟೂಡೆಂಟ್ಸು. ಕಾನ್ಸಂಟ್ರೇಷನ್ ಇರುತ್ತೆ, ಡೆಡಿಕೇಷನ್ ಇರುತ್ತೆ, ಡಿವೋಷನ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ. ಶಾಲೆಗೆ ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋ ವಿಚಾರ ತಲೆಯಲ್ಲಿರುತ್ತೆ. ಪಾಠ ಮಾಡುವಾಗ ಒಂದೇ ಒಂದು ಸಲ ಹೇಳಿದ್ರೆ ಸಾಕು. ನೀವೇನೋ ಪೆಟ್ರೋಲ್ ಹತ್ರ ಒಂದು ಸಲ ಹಿಂಗೆ ಅಂಟಿಸ್ರೆ ಗಪ್ ಅಂತ ಅಂದ್ಕೊಂಡ್ಬಿಡುತ್ತೆ ಅಲ್ವಾ? ಅದು ಪೆಟ್ರೋಲ್. ಎರಡನೇ ಗುಂಪು ಕ್ಯಾಂಪರ್, ಕರ್ಪೂರ. ನೀವು ನೋಡಿ ಹಳ್ಳಿಗಳ ಕಡೆ ಎಲ್ಲಾದರೂ ರಾತ್ರಿ ಹೊತ್ತಲ್ಲಿ ದೇವರು ಉತ್ಸವ ಬಂದಾಗ ಹೆಣ್ಮಕ್ಕಳು ಕರ್ಪೂರ ಅಂಟಿಸ್ತಾರೆ. ಒಂದ್ಸಲ ಅಂಟಲ್ಲ ಅದು, ಒಂದ್ಸಲ ಆರೋಗುತ್ತೆ. ಎರಡನೇ ಸಲ ಅಂಟಾರೆ, ತಿರ್ಗಿ ಆರಲ್ಲ ಅದು. ಅಂದರೆ ಒಂದ್ಸಲ ತಲೆಗೆ ಹೋಗಲ್ಲ, ಎರಡನೇ ಸಲ ಹೇಳ್ತಾ ತಲೆಗೆ ಹೋಗ್ಬಿಡುತ್ತೆ. ಅವ್ರು ಯಾರಪ್ಪ ಅಂತಂದರೆ ಪರವಾಗಿಲ್ಲ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲ, ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ಸ್. ಮೂರನೇ ಗುಂಪಿದೆ ನೋಡಿ, ಏನಪ್ಪ ಅಂತಂದರೆ ಈ ಹಸಿ ಸೌದೆ ಅಂತ. ಅದು ಹೆಂಗೆ ರೆಫರೆನ್ಸ್ ಕೊಡ್ತಾರೆ ಅಂದರೆ, ನಿಮ್ಮೆಲ್ಲ ಚೆನ್ನಾಗುತ್ತೆ, ಹೆಣ್ಮಕ್ಳು ಕಾಲೇಜಿಗೆ ಮಕ್ಳು ಕಳಿಸ್ಬೇಕು, ತನ್ನ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ಗ್ಯಾಸ್ ಇರಲ್ಲ, ಕರೆಂಟ್ ಇರಲ್ಲ, ಏನು ಮಾಡ್ತೀರಾ? ಯಾವುದೋ ಅದೇನೋ ಹಳ್ಳಿಗಳ ಕಡೆ ಹೇಳ್ತಾರೆ, ಉಳ್ಳೆ ಕಟ್ಟಿ ಅದೆಲ್ಲ ಹಾಕ್ಕೊಂಡು ಹಸಿ ಸಾಕೊಂಡು ಅಂತ
ಊದಿನ ಕೊಳೆ ತಗೊಂತು ಕಣ್ಣೆಲ್ಲ ನೀರು ಬರ್ಸ್ಕೊಂಡು ಏನೋ ಮಾಡಿ ಸರ್ಕಸ್ ಮಾಡಿ ನೀರು ಮಾಡಿ ಅಡುಗೆ ಮಾಡಿ ಕಳಿಸ್ಬಿಡ್ತಾರ. ಆ ಥರ ಇವನಿಗೆ ಟ್ಯೂಷನ್ ಹಾಕಿ ಓಡದು ಮಾಡಿ ಏನೇನೋ ಸರ್ಕಸ್ ಮಾಡಿದ್ರೆ ಜಸ್ಟ್ 35 ಮಾರ್ಕ್ಸ್ ಕತ್ತಿಡ್ದು ಕಳಿಸ್ಬೇಕು. ಅದು ಅಸೀಸೌದು. ಮೂರನೇದು. ನಾಲ್ಕನೇದು ಯಾವುದಪ್ಪ ಅಂದರೆ ಬಾಳೆ ದಿಂಡು. ನೋಡಿ ನೀವು ಬೆಂಕಿ ಧಗ ಧಗ ಅಂತ ಉರಿತಾ ಇರುತ್ತೆ, ಬಾಳೆ ದಿಂಡು ಎತ್ತಾಕಿದ್ರೆ ಇದು ಉರಿಯಲ್ಲ, ಬೆಂಕಿ ಹಾರೋಗ್ಬಿಡುತ್ತೆ. ಆದರೆ ಇವನು ಹೊಡೆದು ಬರೆದು ಮತ್ತೊಂದು ಮಗದೊಂದು ಟ್ಯೂಷನ್ನು ಎಲ್ಲ ಹೇಳಿ ನೀವು ಪಾಠ ಚುಕ್ಕ ನಾಲ್ಕು ಮಾನಪೋಯ ಅಂತ ತೆಲುಗಲ್ಲಿ ಹೇಳ್ತಾರೆ. ಆ ಥರ ಅವನು ಉದಾರ ಆಗಲ್ಲ. ಚಪ್ಪಾಳಿ ಹೊಡೆದ ಏನು ಸರ್, ಬರೀ ಸ್ಟೂಡೆಂಟ್ಸಾ ಸರ್, ಟೀಚರ್ಸಲ್ಲಿ ಆ ಥರ ನಾಲ್ಕಿದಾರಂತೆ. ಹೇಳ್ಬಿಡಲಿ ನಮ್ಮ ಪರವಾಗಿಲ್ವಾ, ಬೈಕೋಬೇಡಿ. ಎಸ್. ಒಂದನೇದು ಶಿಕ್ಷಕ, ರಕ್ಷಕ, ತಕ್ಷಕ, ಭಕ್ಷಕ. ಏನಪ್ಪ ಅಂದರೆ ಶಿಕ್ಷಕ ಅಂದರೆ ಶಿಕ್ಷಣವನ್ನು ಸಂಪೂರ್ಣವಾಗಿ ತನ್ನ ಜ್ಞಾನವನ್ನು ಮಕ್ಕಳಿಗೋಸ್ಕರ ಧಾರೆ ಎರೆದು ಕೊಡ್ತಾನಲ್ಲ ಅವನು. ಎರಡನೇದು ರಕ್ಷಕ, ಬರೀ ಪಾಠ ಮಾಡಿ ಹೋಗೋದಲ್ಲ, ವಿದ್ಯಾರ್ಥಿಗಳನ್ನು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಬಂಧು ಬಳಗವಾಗಿ ಪ್ರೀತಿಯಿಂದ ಸ್ನೇಹಿತರಾಗಿ ಸರ್ವತೋಮ ಅಭಿವೃದ್ಧಿಗೋಸ್ಕರ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತೇಳಿ ಅವ್ರಿಗೆ ಗೈಡ್ ಮಾಡಿ ಜೀವನಕ್ಕೆ ದಾರಿ ಹೇಳ್ಕೊಡ್ತಾನ ಅವನು, ಶಿಕ್ಷಕ ಮತ್ತು ರಕ್ಷಕ. ತಕ್ಷಕ ಅಂತಂದರೆ ನಾಗರಾವ್ ಇದ್ದಾನೆ, ಪಾಠ ಮಾಡ್ತಾರೆ ತಾನೆ, ಯಾರೋ ಮಗು ಏನೋ ಡೌಟ್ ಇರುತ್ತೆ ಕೇಳ್ತಾನೆ. ನೋಡಿ ನೀವು ನೋಡಿರ್ತೀರ, ಹಾವು ಬಿಡಿಸ್ಕೊಂಡು ಬಿಡ್ತಾನೆ, ಮನೆಯಲ್ಲಿ ಹೆಂಡತಿ ಜಗಳ ಮಾಡ್ಕೊಂಡು ಬಂದಿರ್ತಾನೆ, ಟಿಫನ್ ಸರಿಯಾಗಿ ಮಾಡಿರಲ್ಲ, ಇಲ್ಲಿ ಕೋಪ ಮಾಡಿಬಿಡ್ತಾನೆ ಮಗು ಜೊತೆ. ಅದು ತಕ್ಷಕ. ಕೊನೆಯದು ಯಾವುದು? ಭಕ್ಷಕ. ಭಕ್ಷಕ ಅಂದರೆ ಬೇರೆ ಅರ್ಥ, ತಿನ್ಬಿಡೋದಲ್ಲ. ಅವನೇನು ಗೊತ್ತಾ, ಯಾವ ಸ್ಟೂಡೆಂಟ್ಸ್ ರ್ಯಾಂಕ್ ಬಂದರೆ ಏನು, ಮಾರ್ಕ್ಸ್ ತೊಗೊಂಡ್ರು, ಬಿಟ್ಟರೆ ಏನು, ಫೈಲ್ ಆದ್ರು, ನನಗೇನಯ್ಯ. ಟೈಮ್ ಟು ಟೈಮ್ ಬೆಲ್, ಮಂತ್ಲಿ ಒನ್ಸ್ ಬಿಲ್ಲು, ಸ್ಟೂಡೆಂಟ್ಸ್ ಫುಲ್ಲು, ಟೀಚಿಂಗ್ ಡಲ್ಲು, ರಿಸಲ್ಟ್ ನಿಲ್, ಲೈಫ್ ಸ್ಟ್ಯಾಂಡ್ ಸ್ಟಿಲ್. ಯಾಕೆ ಈ ಮಾತು ಹೇಳ್ತಂದ್ರೆ, ದಯವಿಟ್ಟು ನಾನು ಇಲ್ಲಿ ಬಂದು ನೋಡಿದಾಗಿಂದ ನನ್ನ ಮನಸ್ಸಿಗೆ ಏನಾಗಿದೆ ಅಂದರೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿಮಗೆ ಶಿಕ್ಷಕರು ಮತ್ತು ರಕ್ಷಕರಾಗಿದ್ದಾರೆ. ನೀವು ದಯವಿಟ್ಟು ಪೆಟ್ರೋಲ್ ಆಗಿ ಬಹಳ ಸಂತೋಷ, ಹಂಗಿಲ್ಲ ಅಂದ್ರೆ ಕರ್ಪೂರ ಆಗಿ ಈ ಒಂದು ಶಾಲೆ